ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಸರ್ ನಮಸ್ತೆ ನಮಸ್ಕಾರ ಕೃಷ್ಣ ಬಾ ಕೂತ್ಕೋ ಸರ್ ಹೊಸ ಅಂಗಡಿ ಓಪನ್ ಮಾಡ್ತಿದ್ದೀವಿ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ಬಂದೆ ಖಂಡಿತ ನೀವು ಬರಲೇಬೇಕು ಮಾರ್ಕೆಟ್ ಅಲ್ಲಿ ಮಾತಾಡ್ಕೋತಾ ಇದ್ರು ಬೇರೆಯವ್ರ ಬಾಯಿಂದ ಈ ವಿಷಯ ತಿಳ್ಕೊಬೇಕಾಗಿ ಬಂತಲ್ಲ ಅಂತ ತುಂಬಾ ಬೇಜಾರಾಯ್ತು ಹೋಗ್ಲಿ ಬಿಡು ನೀನಾದ್ರೂ ಮರೆಯದೆ ಬಂದು ಇನ್ವಿಟೇಷನ್ ಕೊಟ್ಟು ಕರೀತಾ ಇದೀಯಲ್ಲ ಸರ್ ನೀವೇನ್ ಹೀಗ್ ಮಾತಾಡ್ತಿದ್ದೀರಾ ನಿಮ್ಮನ್ನ ನಾವು ಮರೆಯಕ್ಕಾಗುತ್ತಾ ಕಾರ್ತಿಕ್ ಬರ್ಲಿಲ್ವಾ ಅವನ್ಗೆ ಸ್ವಲ್ಪ ಹೊರಗಡೆ ಕೆಲಸ ಆಯ್ತು ಅದಕ್ಕೆ ಬರಕ್ಕಾಗ್ಲಿಲ್ಲ ನೇರವಾಗಿ ಬಂದು ನನ್ನನ್ನ ಕರೆಯೋದಿಕ್ಕೆ ಅವನಿಗೆ ಟೈಮ್ ಇರ್ಲಿಲ್ವೇನು ಅಯ್ಯೋ ಸರ್ ಹಾಗೆಲ್ಲ ಏನೂ ಇಲ್ಲ ನಾನೇ ಹೊರಗೆಲ್ಲ ಓಡಾಡ್ಬೇಡ ಅಂತ ಹೇಳಿದ್ದೀನಿ ಯಾಕಂದ್ರೆ ಈಗ ತಾನೇ ನಿಧಾನವಾಗಿ ಸುಧಾರಿಸ್ಕೋತಿದ್ದಾನೆ ಸುಮ್ಮನೆ ಹೊರಗೆಲ್ಲ ತೊಂದರೆ ಆಗುತ್ತೆ ಅಂತ ಅಷ್ಟೆ ಸುಮ್ಮನೆ ತಮಾಷೆ ಹೇಳಿದೆ ಕೃಷ್ಣ ಅದನ್ನ ಸೀರಿಯಸ್ ಆಗಿ ತಗೋಬೇಡ ನಿಮ್ಮ ಬೆಳವಣಿಗೆ ಕಂಡು ತುಂಬಾ ಸಂತೋಷ ಆಗ್ತಾ ಇದೆ ಕೃಷ್ಣ ಖಂಡಿತ ಅಲ್ಲಿಗೆ ಬಂದು ವಿಶ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸರ್ ಬರಲೇಬೇಕು ಮಿಸ್ ಮಾಡಬೇಡಿ ಆಮೇಲೆ ಇನ್ನೊಂದು ವಿಷಯ ಕೃಷ್ಣ ಹೇಳಿ ಸರ್ ಅವತ್ತು ಅಮ್ಮ ಸ್ನೇಹ ಬಂದು ನನ್ನ ಹತ್ರ ಹೆಲ್ಪ್ ಕೇಳಿದಾಗ ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ನೀನು ಹೇಳಿದೆಲ್ಲ ಕರೆಕ್ಟ್ ನಾನು ಆ ಥರ ಮಾತಾಡಬಾರ್ದಾಗಿತ್ತು ತಪ್ಪಿದೆ ಅಯ್ಯೋ ಸರ್ ಈ ಟೈಮಲ್ಲಿ ಅದೆಲ್ಲ ಏನು ಮಾತು ಬಿಡಿ ಸರ್ ಇಲ್ಲ ಕೃಷ್ಣ ಸರಿಯಾದ ವಿಷಯಗಳನ್ನ ಯಾವ ವಯಸ್ಸಿನವ್ರು ಹೇಳಿದ್ರು ನಾವು ಅದನ್ನ ಒಪ್ಕೋಬೇಕು ಸರಿ ಸರ್ ಸರ್ ಖಂಡಿತ ಬರಬೇಕು ಖಂಡಿತ ಬರ್ತೀನಿ ಬರ್ತೀನಿ ಓ ಕೃಷ್ಣ ಓ ಗಣೇಶಣ್ಣ ಏನ್ ಸಮಾಚಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನೇನ್ ಇಷ್ಟೂರ ಏನಿಲ್ಲ ಹೊಸ ಅಂಗಡಿ ಓಪನ್ ಮಾಡ್ತಿದ್ವಿ ಅದಕ್ಕೆ ಸುಂದರ್ ಸರ್ಗೆ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ಬಂದೆ ತೋಳಿ ಇದೇ ಭಾನುವಾರ ನೀವು ಖಂಡಿತ ಬರಲೇಬೇಕು ಹಣ ಬಂದ ತಕ್ಷಣ ಹಳೇದನ್ನು ಮರ್ತ್ಬಿಡ್ಬಾರ್ದು ಕೃಷ್ಣ ನಿಮ್ಮಣ್ಣನು ನಾನು ಮಾರ್ಕೆಟ್ನಲ್ಲಿ ಒಂದು ಟೀ ತಗೊಂಡು ಬೈಟು ಮಾಡ್ಕೊಂಡು ಕುಡಿತಿದ್ವಿ ಒಟ್ಟಿಗೆ ಓಡಾಡ್ತಿದ್ವಿ ಆದ್ರೆ ಇವತ್ತು ನಾನು ನೋಡಿನು ಬಾ ಅಂತ ಒಂದು ಮಾತು ಕರೆದಿಲ್ಲ ಅವನು ಥೂ ಅಣ್ಣ ಅದಾಗಲ್ಲ ಅದು ದೇವರೇ ಸೈಕಲಲ್ಲಿ ಬರಬೇಕಾದ್ರೆ ಪೂಜಾರಿ ಬುಲೆಟ್ ಕೇಳಕ್ಕಾಗತ್ತಾ ಸುಂದರ್ ಸರ್ ಕರೆಯಕ್ಕೆ ನೀನ್ ಬಂದಿದ್ಯಾ ಇನ್ನ ನಾನು ಯಾವ ಲೆಕ್ಕ ಅಣ್ಣ ಪ್ಲೀಸ್ ಹೀಗೆಲ್ಲ ಮಾತಾಡ್ಬಿಡಿ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಿಜ ಹೇಳಿದ್ರೆ ಮನ್ಸಿಗೆ ಕಷ್ಟನೇ ಆಗೋದು ಕೃಷ್ಣ ಅಣ್ಣನ್ ಬಿಟ್ಟಾಕಿ ನನಗೋಸ್ಕರನಾದ್ರೂ ನೀವು ಬರಲೇಬೇಕು ಇಲ್ಲ ಕೃಷ್ಣ ಮೇನ್ ಮೇನ್ ತರಕಾರಿಗಳೆಲ್ಲ ಬಂದಿರ್ತವೆ ಮಧ್ಯದಲ್ಲಿ ಕೊಳ್ತೋಗಿರೋ ಕೊತ್ತಂಬರಿ ಸೊಪ್ಪು ಏನಕ್ಕೆ ನೋಡೋಣ ಈಗ ನೀವು ಬರ್ತೀರೋ ಬರಲ್ವೋ ಇಲ್ಲ ಕೃಷ್ಣ ಟೈಮ್ ಇದ್ದು ಮೂಡಿದ್ರೆ ಖಂಡಿತ ಬರ್ತೀನಿ ಇಲ್ಲ ಅಂದ್ರೆ ನಿಂಗ್ ಕೋಪಿಸ್ಕೋಬಾರ್ದು ಯಾವತ್ತಿದ್ರು ನಿನ್ ಮೇಲೆ ಒಂದು ಗೌರವ ಇದ್ದೇ ಇರುತ್ತೆ ಕೃಷ್ಣ ಥ್ಯಾಂಕ್ಸ್ ಅಣ್ಣ ಬರ್ತೀನಿ ಸರಿನಪ್ಪ ಗೌತಮ್ ಬೇಡವ ಸಾಲ ಮಾಡೋದು ತುಂಬಾ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಈಗಲೇ ಗೊತ್ತಾಗಿತ್ತು ಅದೆಷ್ಟು ಕಷ್ಟದ ಕೆಲಸ ಅಂತ ಹೌದು ಮತ್ತೆ ಬೇರೆಯವ್ರ ದುಡ್ಡು ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಬಂದ್ಬಿಡುತ್ತಾ ಅದಕ್ಕೆ ಮಧುಸೂದನ್ ಅವ್ರು ಹೇಳ್ದಾಗೆ ಚಿಟ್ ಫಂಡ್ ಸೇರ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಚಿಟ್ ಫಂಡ್ ಅಂದ್ರೆ ಚೀಟಿನಾ ಏನು ಹೇಳ್ತಿದ್ಯಾ ಹೌದಮ್ಮ ನಮ್ಮ ಕಸ್ಟಮರ್ ಮನೆ ಮೇಲ್ಗಡೆ ಒಬ್ರು ಮಧುಸೂದನ್ ಅಂತ ಬಾಡಿಗೆಗಿದ್ದಾರೆ ಅವ್ರು ಮೊದಲು ಫಿನಾನ್ಸ್ ವ್ಯವಹಾರ ಮಾಡ್ತಿದ್ರಂತೆ
ಈಗ ಅದನ್ನೆಲ್ಲ ಬಿಟ್ಟು ಚಿಟ್ಫಂಡ್ ಶುರು ಮಾಡಿದಾರಂತೆ. ನನಗೆ ಅದರಲ್ಲಿ ಸೇರ್ಕೊಳಕ್ ಹೇಳಿದ್ರು. ನಾನು ಸೇರ್ಕೊಂಡ್ರೆ ಮೊದಲನೇ ತಿಂಗಳಿಗೆ ದುಡ್ಡು ತೆಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರನೂ ಈ ವಿಷಯದ ಬಗ್ಗೆ ಮಾತಾಡಿದ್ರು ಅತ್ತೆ. ನನ್ನ ಹತ್ರನೂ ಹೇಳಿದ ಪಾರ್ವತಿ, ಒಳ್ಳೆ ಅಡಿಯ ತರನೇ ಕಾಣಿಸ್ತಿದೆ. ಇದಾದ್ರೆ ತಕ್ಷಣ ದುಡ್ಡು ತಗೊಂಡ್ಬಿಡ್ಬೋದು, ಮತ್ತೆ ತಿಂಗಳ ತಿಂಗಳ ದುಡ್ಡು ಕಟ್ಟಿದ್ರೆ ಸಾಕು. ಬಡ್ಡಿಗೆ ತಗೊಂಡ್ರೆ ತಿಂಗಳ ತಿಂಗಳು ಬಡ್ಡಿ ಕಟ್ಟಬೇಕು, ಮತ್ತೆ ಅಸಲು ಸೇರಿಸಿ ಕಟ್ಟೋದಕ್ಕೆ ಕಷ್ಟಪಡಬೇಕು. ಅದನ್ನು ಇದನ್ನು ಕಂಪೇರ್ ಮಾಡಿ ನೋಡಿದ್ರೆ ಇದೇ ಸರಿ ಅಂತ ಅನಿಸ್ತದೆ. ಅದಕ್ಕೆ ಪಾ ಚಿಟ್ಫಂಡ್ಗೆ ಸೇರ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಪಟ್ ಅಂತ ಡಿಸಿಷನ್ ತಗೋಬೇಡ್ರಿ. ಆ ಮನುಷ್ಯ ಹೇಗೆ ಅಂತ ಸುತ್ತಮುತ್ತ ಜನದ ಹತ್ರ ವಿಚಾರಿಸ್ ನೋಡಿ. ನಮ್ ಕಸ್ಟಮರ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅವ್ರು ಇದನ್ನೆಲ್ಲ ವಿಚಾರಿಸ್ತೆ ಅವ್ರಿಗೆ ಮನೆ ಬಾಡಿಗೆ ಕೊಟ್ಟಿರ್ತಾರ ಹೇಳು. ಅಷ್ಟ್ ಮಾತ್ರನೇ ನಾವ್ ನಂಬಕ್ಕಾಗತ್ತಾ ಚಿತ್ರ? ಇಷ್ಟು ದಿನ ಅವರು ದುಡ್ಡು ಕೊಟ್ಟು ತಗೊಳ್ಳೋ ವ್ಯವಹಾರದಲ್ಲಿ ಸರಿಯಾದ ರೀತಿಲೇ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಿದ್ದವರು ಇದೊಂದು ವಿಚಾರದಲ್ಲಿ ಸುಳ್ಳು ಯಾಕೆ ಹೇಳ್ತಾರೆ ಹೇಳು ರೀ. ಆದ್ರೂ ಚಿತ್ರ, ನಾನು ತುಂಬಾ ಜನಗಳನ್ನ ನೋಡಿದ್ದೀನಿ. ಒಬ್ಬರ ಹತ್ರ ಒಂದ್ಸರಿ ಮಾತಾಡಿದ್ರೆ ಸಾಕು, ಅವ್ರ ಎಂತವ್ರು ಅಂತ ಕ್ಲಾರಿಟಿ ಸಿಕ್ಬಿಡತ್ತೆ. ಇಲ್ಲೋಡು, ಈಗ ನಾನು ದುಡ್ಡು ಕೇಳಿದ ತಕ್ಷಣ ಅವ್ರು ಆಗಲ್ಲ ಅಂತ ಹೇಳ್ಬೋದಾಗಿತ್ತು ಅಲ್ವಾ? ಅದ್ರ ಬದಲು ನನ್ಗೆ ಯಾಕೆ ಅವ್ರೊಂದು ಐಡಿಯಾ ಕೊಡ್ಬೇಕಾಗಿತ್ತು ಹೇಳು. ನಾನೇ ಡೌಟ್ ರಾಜ, ನೀನ್ ನನ್ನನ್ನೇ ಮೀರಿಸೋ ಹಾಗಿದ್ಯಲ್ಲ. ಸರಿ ಅಂತ ಹೇಳು ಚಿತ್ರ. ಸರಿ ರೀ, ನಿಮ್ಮಿಷ್ಟ. ಚಿತ್ರ, ಚಿತ್ರಮ್ಮ, ಅಜ್ಜಿ ಅಜ್ಜಿ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ನೀವು? ನಾನ್ ಚೆನ್ನಾಗಿದ್ದೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. 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 ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ಮ ಆರೋಗ್ಯ ಹೇಗಿದೆ ಅಜ್ಜಿ? ಆರೋಗ್ಯ ತಾನೇ, ಸಕಲ ವಿಧವಾದ ವ್ಯಾಧಿಗಳ ಜೊತೆ ಸೌಖ್ಯವಾಗಿದ್ದೇನೆ. ಏನ್ ಹೀಗಿರ್ತಿದ್ರ ತಾಯಿ? ಮತ್ತಿನ್ನೇನಪ್ಪ, ಈ ರೋಗ ಇದೆಯಲ್ಲ ರೋಗ, ಚಿಕ್ಕ ವಯಸ್ಸಿನಲ್ಲಿ ಅಪರಿಚಿತರ ಹಾಗೆ ಪಕ್ಕದಲ್ಲಿ ಓಡಾಡ್ಕೊಂಡಿರ್ತವೆ. ಮಧ್ಯ ವಯಸ್ಸು ಬಂದ್ರೆ ಅತಿಥಿ ತರ ಬಂದು ಬಂದು ಹೋಗ್ತವೆ. ಆದ್ರೆ ಮುದುಕಿ ಆಗಿದ್ದೀವಿ ಅಂತ ಇಟ್ಕೊಳ್ಳಿ. ಅಯ್ಯಯ್ಯೋ, ಕೇಳೋದೇ ಬೇಡಪ್ಪ. ಗಂಡನ್ ತರ ಜೊತೆಯಲ್ಲೇ ಇದ್ದು ನಮ್ ತಲೆಯೆಲ್ಲ ತಿಂದು ಬಿಡ್ತವೆ. ಅಜ್ಜಿ ಇದ್ರೆ ಆ ಉತ್ಸಾಹನೇ ಬೇರೆ. ಅದೊಂದೇ ಕಣೆ ನನ್ ಬಂಡವಾಳ. ಹೌದು, ದಿಢೀರಂತ ನಮ್ ಜ್ಞಾಪಕ ನಿಮ್ಗೆ ಹೇಗ್ ಬಂತು? ಅಲ್ಲಮ್ಮ, ನಿಮ್ ಜ್ಞಾಪಕ ಯಾವಾಗ್ಲೂ ತಲೆನಲ್ಲಿರುತ್ತೆ, ಆದ್ರೆ ಬರೋದಕ್ಕೆ ಟೈಮ್ ಸಿಕ್ಕಲ್ಲ ಅಷ್ಟೇ. ಇವತ್ತು ಮಾತ್ರ ನನ್ಗೆ ಸ್ವಲ್ಪ ಪುರ್ಸತ್ ಸಿಕ್ತು, ಅದಕ್ಕೆ ಓಡ್ ಬಂದೆ. ಚಿತ್ರಾನ ದೀಪುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚಿತ್ರ ಇಲ್ಲಿ ಬಾಮ್ಮ. ಮದುವೆ ಆಗಿ ಒಂದು ವರ್ಷ ಆಯ್ತಲ್ಲ, ಏನಾದ್ರೂ ವಿಶೇಷ ಇದ್ಯಾ? ಹೊಟ್ಟೆಗಿಟ್ಟೆ ಭಾರ ಆಗಿದ್ಯಾ? ಓ, ಪಾಯಸ ಹಾಕು ಮತ್ತೆ. ಅಯ್ಯಯ್ಯೋ, ನನ್ ಮುದ್ದು. ಚೆನ್ನಾಗಿರಮ್ಮ, ಚೆನ್ನಾಗಿರು. ನೀನು ಅಚ್ಚು ಭುವಿ ತರ ಬಂಗಾರದಂತ ಮಗುನ ಹೆತ್ಕೊಡು. ನಂಗೆ ಆಶೀರ್ವಾದ ಮಾಡಿ ಅಜ್ಜಿ. ಅಯ್ಯಯ್ಯೋ, ಬಗ್ಬೇಡಮ್ಮ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಬನ್ನಿ ಅಜ್ಜಿ, ಕೂತ್ಕೊಳ್ಳಿ. ಹಾ ಬನ್ನಿ ಬನ್ನಿ. ಕುಡಿಯಕ್ಕೆ ಏನ್ ತಗೋತೀರಾ ಅಜ್ಜಿ? ನೀನ್ ಏನ್ ಕೊಟ್ರು ತಗೋತೀನಿ. ಸರಿ ಅಜ್ಜಿ, ಬಂದೆ. ಹಾ ಅಲ್ಲಪ್ಪ, ನಿನ್ ವ್ಯಾಪಾರ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗ್ ನಡೀತಾ ಇದೆ. ಓ, ದೇವರು ಒಳ್ಳೇದ್ ಮಾಡ್ಲಿ, ಇನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು.